ಈಗ ರಾಜಕೀಯ ವಿಚಾರಕ್ಕೆ ನಿನ್ನೆ ಆಗಿರುವಂತ ಬೆಳವಣಿಗೆ, ಆದ್ರೆ ಇನ್ನೊಂದು ಕಡೆಗೆ ತುಮಕೂರಿನಲ್ಲಿ ಆಗಿರುವಂತ ಬೆಳವಣಿಗೆ. ಸೊ JDS ಅತೃಪ್ತ ಶಾಸಕ SR ಶ್ರೀನಿವಾಸ್ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಸೊ SR ಶ್ರೀನಿವಾಸ್ ಮನೆ ಮುಂದೆ JDS ಕಾರ್ಯಕರ್ತರು ಈಗ ನೂಕಾಟ ತಳ್ಳಾಟ. ಶ್ರೀನಿವಾಸ್ ಅವರ ಬೆಂಬಲಿಗರು JDS ಕಾರ್ಯಕರ್ತರು ಇವರಿಬ್ಬರ ನಡುವೆ ವಾಗ್ವಾದ. ಬಂದ್ರೆ ಬರಲಿ, ನಾನು ನೋಡ್ತೀನಿ ಅಂತ ಪ್ರತಿಭಟನಾ ಸ್ಥಳದಲ್ಲೇ SR ಶ್ರೀನಿವಾಸ್ ನಿಂತ್ಕೊಂಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಶ್ರೀನಿವಾಸ್ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಿದ್ರು. ಕುಮಾರಸ್ವಾಮಿಗೆ ಪಕ್ಷ ನಡೆಸುವ ಯೋಗ್ಯತೆ ಇಲ್ಲ ಈ ಮಾತನ್ನ ಹೇಳಿದ್ರು. ಅದಕ್ಕೆ ಈಗ ಆಕ್ರೋಶವನ್ನ ಮಾಡಿದ್ದಾರೆ. ಅವನು ನನ್ನ ಮನೆ ಮುಂದೆ ಪ್ರತಿಭಟನೆ ಮಾಡಿಸೋ ಕಳಿಸಿದ್ದಾನೆ ಅಂತೆಲ್ಲ ಏಕವಚನದಲ್ಲಿ ಮಾತನಾಡಿದ್ದಾರೆ. ಮತದಾನ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ JDS ಕಾರ್ಯಕರ್ತರು ಅತೃಪ್ತ JDS ನ ಶಾಸಕರಾದಂತಹ SR ಶ್ರೀನಿವಾಸ್ ಅವರ ಮನೆ ಮೇಲೆ ಇವತ್ತು ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು. ಬನ್ನಿ, SR ಶ್ರೀನಿವಾಸ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸರ್. ಏನಿದು ದಾಳಿನ ಮುತ್ತಿಗೆನ? ಏನು ಯಾವ ಮುತ್ತಿಗೆ ಹಾಕ್ತಾರೆ? ಇರದ ಮೂರು ಮತ್ತೊಂದು ಜನ ನಮ್ಮ ಮನೆ ಮುಂದೆ ಮುತ್ತಿಗೆ ಹಾಕ್ತಾರೆ. ಅದಕ್ಕೆ ನಾನೇ ಇದ್ದೀನಲ್ಲ ಇಲ್ಲಿ, ಅದು ಯಾವ ರೀತಿ ಮುತ್ತಿಗೆ ಹಾಕ್ತಾರೆ ನೋಡ್ತೀನಲ್ಲ. ಯಾಕೆ ಇಷ್ಟೊಂದು ಕೋಪ, ಆಕ್ರೋಶ? ಆಕ್ರೋಶ ಭರಿತವಾಗಿ ಹೇಳ್ತಾ ಇದ್ರು. ನಿಮ್ದೇ JDS ಕಾರ್ಯಕರ್ತರು. ಏನಂತ? ಏನು ರಾಜೀನಾಮೆ ಕೊಡಬೇಕು ನೀವು ಅಂತ, ನಿಮ್ಮ ನಿಮ್ಮ JDS ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು ಎನ್ನುವಂಥದ್ದು. ಅವರು ಲೋಕದಲ್ಲಿ ಗೆದ್ದಿದ್ದೀರಾ, ಅಡ್ಡ ಮತದಾನ ಮಾಡಿದ್ದೀರಾ, ಪಕ್ಷಕ್ಕೆ ದ್ರೋಹ ಮಾಡಿದ್ದೀರಾ ಎನ್ನು. ಅಡ್ಡ ಮತದಾನ ಮಾಡಿದ್ದೀನಿ ಅನ್ನೋದೇ ಯಾವನು ಹೇಳ್ದನು? ಹೇಳ್ದಾರೆ ಯಾರು? ಅದನ್ನು ಪ್ರೂವ್ ಮಾಡಿರೋನು ಯಾರು? ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾರು ನಿಮ್ಗೆ ಹೇಳೋನು? ಅವನ್ನ ಪ್ರೂವ್ ಮಾಡೋಕ್ಕೆ ಹೇಳಿ. ನಾನು ಒಂದು ಸೆಕೆಂಡು ಇರಲ್ಲ, ರಾಜೀನಾಮೆ ಬಿಸಾಕ್ತೀನಿ. ಕರೀರಿ ಅವನ್ನ, ಸ್ಟ್ರೈಕ್ ಮಾಡೋಕೆ ಕಳಿಸೋನಲ್ಲ ಅವನು. ಯಾರು ಅವ್ನು ಕರೀರಿ ಇಲ್ಲಿಗೆ. ಯಾರು ಹೇಳಿ ಹೇಳಿ ಕಳಿಸಿದ ಕಳಿಸೋನ ಅವ್ನಿಗೆ ಕರೀರಿ. ಪುಸ್ತಾಯ್ಸಿ ಪುಸ್ತಾಯ್ಸಿ ಕಳಿಸೋನಲ್ಲ. ನಾನೇನು ಹೇಳಿನ? ಎದ್ರಕೊಂಡು ಹೋಗ್ತೀನಿ ನಾನು. ನಾನು ಹೇಳಿನ? ನಾನು ಇಲ್ಲೇ ಇದ್ದೀನಲ್ಲ. ಏನು ಹೇಳಿ ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ? ಅವನಿಗೆ ಏನು ಹೇಳ್ತೀರ? ಮೂರು ಬಿಟ್ಟನಿಗೆ ಅವನಿಗೆ ಏನು ಹೇಳೋಣ? ಮಾನ ಮರ್ಯಾದೆ ನಾಚಿಕೆ ಏನು ಇಲ್ದಿರ್ತವೆ, ಏನು ಹೇಳೋಣ ಅವ್ರಿಗೆ? ಅಲ್ಲ, ಯಾಕೆ ಇಷ್ಟೊಂದು ಇವರೇ ಇದೇ ಕಾರ್ಯಕರ್ತರು ನಿಮ್ಮ ಗೆಲುವಿಗೆ ಶ್ರಮಿಸಿದ ಅಂತ ಕಾರ್ಯಕರ್ತರು? ಯಾರು ಇಲ್ಲ, ಒಬ್ಬರೂ ಇಲ್ಲ ಇಲ್ಲಿ. ನನ್ನ ಕ್ಷೇತ್ರದವರೇ ಇಲ್ಲ, ಒಬ್ಬರು ಇಲ್ಲ ಇಲ್ಲಿದೀವಲ್ಲ ನಾವು. ಜಿಲ್ಲಾ ಮಟ್ಟದ ಕೆಲವೊಂದು ನಾಯಕರು ಕೂಡ ಇದ್ದಾರೆ. ಅವರೇ ಈಗ ಪಾಪ ಅಲ್ಲಿಂದ ಫೋನ್ ಮಾಡಿದ್ರೆ ಏನ್ ಮಾಡ್ತಾರೆ ಅವರು? ಅವರೆಲ್ಲ ನಂತ ಫೋನ್ ಮಾಡ್ಕೊಂಡೆ ಬಂದವ್ರೆ. ನಂತವೆಲ್ಲ ಫೋನ್, ಅಣ್ಣ ಹಿಂಗೆ ಬತ್ತೀವಿ ಅಣ್ಣ, ಇದಿಲ್ಲ ಅಣ್ಣ, ಮಂತವಳೆ ಇರಣ್ಣ ಅಂತೆಲ್ಲ ಹೇಳ್ಬಿಟ್ಟೆ ಬಂದವ್ರೆ. ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಸ್ವಲ್ಪ ಅವಮಾನ ಮಾಡುವಂತ ರೀತಿಯಲ್ಲಿ ಒಂದು ಫೋಟೋನ ಕ್ರಾಪ್ ಮಾಡ್ಬಿಟ್ಟು ಆಕೆ ಹಾಕ್ತಾರೆ. ಅವ್ರಿಗೂ ಅಭಿಮಾನಿಗಳು ಇರ್ತಾರಲ್ಲ, ಯಾವರು ಆಕೆ ಹಾಕಿರ್ತಾರೆ, ಅದಕ್ಕೆ ಏನ್ ಮಾಡಕ್ಕಾಗತ್ತೆ ನಾನು? ರಾಜೀನಾಮೆ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿ ಅಂತ ಒತ್ತಾಯ. ಅವರು ನಾನೇ ಕೊಡಲಿ, ಅವರೇ ಕಿತ್ತಾಕ್ಲಿ. ಯಾವ ಪ್ರಾಥಮಿಕ ಸರ್, ನಾನು ಸದಸ್ಯತೆ ತಾಂಡಿಲ್ಲ ಇದು ದಳದ್ದ. ನಾನು ಇಂಡಿಪೆಂಡೆಂಟ್ ಗೆದ್ದಿದ್ದೆ. ನಾನು ಅಲ್ಲ, ಆರಂಭದಲ್ಲಿ ಇಂಡಿಪೆಂಡೆಂಟ್ ಗೆದ್ದಿದ್ರಿ? ಹೌದು. ಅಲ್ಲ, ಈಗ ತಾವು ಪ್ರತಿನಿಧಿಸ್ತಾ ಇರೋದು ಅದೇ JDS ಪಕ್ಷದ ಲೋಕದ ಪಕ್ಷನೇ ಪ್ರತಿನಿಧಿಸ್ತಾ ಇದ್ದೀನಿ. ಅದಕ್ಕೇನ ಈಗ ರಾಜೀನಾಮೆ ಕೊಡಬೇಕು ಎನ್ನುವಂಥದ್ದು ಅದು ಪ್ರಮುಖವಾದಂತ ಒಂದು. ಏನಕ್ಕೆ ರಾಜೀನಾಮೆ ಕೊಡಬೇಕು ಅಂತ, ಯಾವುದು ಕೊಡಬೇಕು ಅಂತ? ಅಡ್ಡ ಮತದಾನ ಒಂದೇ ಒಂದು ಅವ್ರು ಹೇಳ್ತಾ ಇರುವಂತ. ಅವ್ನು ಸತ್ಯ ಹರಿಶ್ಚಂದ್ರನ ಹೇಳಿರನು, ಅವ್ನು ಸುಳ್ಳು ಹೇಳಿರ್ಬೋದಲ್ಲ, ಅವನೇ ಹಾಕಿರ್ಬೋದಲ್ಲ, ಕ್ರಾಸ್ ಮಾಡಿರ್ಬೋದಲ್ಲ. ಅವನು ಇಷ್ಟೆಲ್ಲ ಮಾಡಬೇಕು, ನನ್ನ ಸೋಲಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡೆಯ? ಅವನೇ ಏನಾದ್ರೂ ಅವ್ನು ಬೇಕಾಗಿರೋ ಕಡೆಯಿಂದ ಕ್ರಾಸ್ ವೋಟ್ ಮಾಡಿಸ್ಬಿಟ್ಟು ಅದು ನನ್ನ ಮೇಲೆ ಯಾಕೆ ಹೇಳಿರಬಾರ್ದು? ಅದು ನನ್ನ ಮೇಲೆ ಯಾಕೆ ಹೇಳಿರ್ಬಾರ್ದು? ಅಸಮರ್ಥರ ನಾಯಕತ್ವ ಕುಮಾರಸ್ವಾಮಿದು. ಫಸ್ಟ್ ಅವನು ರಾಜೀನಾಮೆ ಕೊಡಬೇಕು, ನಾನಲ್ಲ ರಾಜೀನಾಮೆ ಕೊಡಬೇಕಾಗಿರೋನು. ಎಲ್ಲ ಇರತಕ್ಕಂಥ ಶಾಸಕರು ಇರೋದೇ 37 ಜನ ಶಾಸಕರನ್ನ, 37 ಜನ 37 ದಾರಿ.